ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೊಂತೀರಿ. ನಾನು ಆರಾಮದೇ ನೋಡ್ರಿ. ಎಲ್ಲರಿಗೂ ಗುಡ್ ಈವ್ನಿಂಗ್. ಈಗ ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಹೊಸದಾಗಿ ಯಾರು ನೋಡಕತ್ತೀರಿ, ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಇದ್ರೆ ನಾನು ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡೋಕೆ ಖುಷಿ ಆಗ್ತೈತಿ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರಿಗೆ ತುಂಬ ತುಂಬ ಧನ್ಯವಾದಗಳು. ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊಂತೀನಿ. ಈಗ ನಾನು ಉದ್ದಿನ ಬೇಳೆ ನೆನೆಕ ಹಾಕಿದ್ದೆ ಇಡ್ಲಿ ಮಾಡಕಂತ ಹೇಳಿ. ಈಗ ರುಬ್ಕೋಬೇಕು. ಮತ್ತು ಚಪಾತಿಗೆ ನಾನು ಚೌಳಿಕಾಯಿ ಪಲ್ಯ ಮಾಡಬೇಕು. ಚೌಳಿಕಾಯಿ ನಮ್ಗೆ ಫೇವ್ರೆಟ್ ಪಲ್ಯ ಅದು. ಚೌಳಿಕಾಯಿ ಪಲ್ಯ ಮಾಡಬೇಕು. ಮತ್ತು ರೈಸ್ ಐಟಮು ಯಾವುದಾದ್ರೂ ಮಾಡಿದ್ರಾಯ್ತು ಅಂತ ಇನ್ನೂ ಯೋಚನೆ ಮಾಡಬೇಕು. ಅಂದ್ರೆ ನಾಲ್ಕು ರೈಸ್ ಮಾಡಿದ್ರಾಯ್ತು ಅಂತ ಇನ್ನೊಮ್ಮೆ ಕೇಳಿ ಮಾಡ್ತೀನಿ. ಈಗ ಬನ್ನಿರಿ, ರುಬ್ಕೊಂಬರ್ತೀನಿ ಇಡ್ಲಿದು. ಉದ್ದಿನ ಬೇಳೆ ಮತ್ತು ಅವಲಕ್ಕಿ ನೆನೆಕ ಹಾಕಿದ್ದೆ ನಾನು. ಅವಲಕ್ಕಿ ಹಾಕೋದ್ರಿಂದ ತುಂಬ ಹಗುರಾಗಿ ಬರ್ತಾವು ಇಡ್ಲಿ. ಅವಲಕ್ಕಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರ್ತಾವು. ಹಿಂಗಾಗಿ ಒಂದು ಸ್ವಲ್ಪ ಅವಲಕ್ಕಿ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು, ಅತಿ ಜಾಸ್ತಿ ಅಲ್ಲ. ಈಗ ನಾವು ಒಂದು ಬಟ್ಲ ಉದ್ದಿನ ಬೇಳೆ ತೊಗೊಂಡ್ರೆ ಅರ್ಧ ಬಟ್ಲು ಅವಲಕ್ಕಿ ತೊಗೋಬೇಕು. ಈ ಅಳತಿ ಒಳಗೆ ನಾವು ಅವಲಕ್ಕಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಹಗುರಾಗಿ ಸ್ಮೂತಾಗಿ ಬರ್ತಾವು ಇಡ್ಲಿ. ಈಗ ನಾನು ಅವಲಕ್ಕಿ ನೆನೆಯಕ್ಕೆ ಹಾಕೀನಿ, ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಅವಲಕ್ಕಿ ನೆನೆಯಕ್ಕೆ ಹಾಕೀನಿ. ಇದು ಉದ್ದಿನ ಬೇಳೆ ರುಬ್ಬಾಕಿಟ್ಟೇನೆ ನಾನು. ಈಗ ರುಬ್ಕೊತೀನಿ, ಸ್ವಸ್ವಲ್ಪ ಹಾಕಿ ಅವಲಕ್ಕಿ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ. ಅವಲಕ್ಕಿ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರ್ತಾವೆ ಅಂದ್ರೆ ಅರ್ಧ ಅಂತ, ಒಂದು ಉದ್ದಿನ ಬೇಳೆ ಆದ್ರೆ ಅರ್ಧ ಅಂತ ಹೇಳಿದ್ನಲ್ಲ ನಿಮ್ಗೆ. ಈ ಅಳತಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಇಡ್ಲಿ ಬರ್ತಾವು. ಸ್ವಲ್ಪ ನೀರು ಹಾಕ್ಕೊಂಡು ಈಗ ಎಲ್ಲ ರುಬ್ಕೊಂಡು ಆಮೇಲೆ ತೋರಿಸ್ತೀನಿ ನಿಮ್ಗೆ. ಈಗ ರುಬ್ಕೊಂಡು ಬಂದೀನಿ. ಇದಕ್ಕೆ ರವೆ ಸೇರಿಸ್ಬೇಕು. ರವಾನ ಚೆನ್ನಾಗಿ ತೊಳ್ಕೊಬೇಕಾಗ್ತದೆ. ಈಗ ರವೆ ತೊಳಿತೀನಿ. ಈಗ ಚೆನ್ನಾಗಿ ತೊಳ್ಕೊಂಬರ್ತೀನಿ ಇದನ್ನ. ಈಗ ರುಬ್ಬಿದೆ, ಇದನ್ನು ಮುಚ್ಚಿಟ್ಟು ಚೌಳಿಕಾಯಿ ಸೋಸ್ಬೇಕೀಗ ಪಲ್ಯಕ್ಕೆ. ಈಗ ಮೊದಲು ಬಾದಾಮ್ ಮಿಲ್ಕ್ ಕುಡಿದು ಆಮೇಲೆ ಚೌಳಿಕಾಯಿ ಪಲ್ಯ ಮಾಡ್ತೀನಿ. ಚೌಳಿಕಾಯಿ ಸೋಸಿ ಈಗ ಬಾದಾಮ್ ಪೌಡ್ರ್ ಹಾಕೀನಿ ಒಂದು ಸ್ಪೂನು. ಆಗಿಂದ ಸ್ವಲ್ಪ ಕುಡಿದು ಆಮೇಲೆ ಚೌಳಿಕಾಯಿ ರೆಡಿ ಮಾಡಿಟ್ಟೇನಿ. ಸೋಸ್ಬೇಕು, ಅವನ್ನ ಸೋಸಿ ಪಲ್ಯ ಮಾಡಬೇಕು. ಹುಡುಗರು ಕುತ್ಕೊಂಡಾರ ಹೊರಗಡೆ, ಸುಮ್ಮನೆ ಕುತ್ಕೊಂಡಾರ. ಮನು ಬಾದಾಮ್ ಮಿಲ್ಕ್ ಬೇಕಾ? ಮನು ಬಾದಾಮ್ ಮಿಲ್ಕ್ ಬೇಕಾ? ಬೇಕಂತ ಆರಿಸ್ತೇನೆ ತಡಿಯಮ್ಮ. ಬಾದಾಮ್ ಮಿಲ್ಕ್ ರೆಡಿ ಆಯಿತು. ಈಗ ಟೀ ಕುಡಿದೆ, ಚೌಳಿಕಾಯಿ ಸೋಸ್ತೀನಿ. ಈಗ ಚೌಳಿಕಾಯಿ ತೊಗೊಂಡು ಬಂದೆ ಸೋಸಾಕಂಥೇಳಿ. ಚೌಳಿಕಾಯಿ ಪಲ್ಯ ಭಾಳ ಇಷ್ಟ ನಮ್ಮ ಕಡೆ, ಉತ್ತರ ಕರ್ನಾಟಕದ ಕಡೆ ಭಾಳ ಇಷ್ಟಪಟ್ಟು ತಿಂತಾರೆ ಇದನ್ನ. ರೊಟ್ಟಿಗೆ ಭಾಳ ಚಲೋ ಇದು, ಜೋಳದ ರೊಟ್ಟಿಗೆ ತುಂಬ ಟೇಸ್ಟಿಯಾಗಿರ್ತೈತಿ. ಇದನ್ನೊಂದು ಸ್ವಲ್ಪ ಹುರ್ಕೊಂಡು ತುಂಬ ಚೆನ್ನಾಗಾಗ್ತತಿ. ಹುರ್ಕೊಂಡು ಮಾಡಿದ್ರೆ
ಹಂಗಾಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಕೆಲವೊಬ್ಬರು ಹಂಗಾಮಾಡ್ತಾರ ಹಂಗಾಮಾಡೋದಕ್ಕಿಂತ ಹುರಿದ ಮಾಡಬೇಕು ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಚೌಳಿಕಾಯಿ ಪಲ್ಲೇನ ಈಗ ಸ್ವಲ್ಪ ನಾನು ಸೋಸ್ಕೊಂಡು ಚೌಳಿಕಾಯಿ ಪಲ್ಲೆ ಮಾಡಬೇಕು ಮತ್ತೆ ದಾಲ್ ಕಿಚಡಿ ಮಾಡಬೇಕು ದಾಲ್ ಕಿಚಡಿ ಮಾಡಕ ಅಂತ ಹೇಳಿ ನಾನು ಅನ್ನ ಮತ್ತೆ ಬೇಳೆನ ಕುದಿಸಿಟ್ಟೆನಿ ಈಗ ರೆಡಿ ಮಾಡಿ ಇದೊಂದು ಪಲ್ಲೆ ಮಾಡಿ ಅದಕ್ಕೆ ಒಗ್ಗರಣೆ ಕೊಡಬೇಕು ಹಿಂಗಾಗಿ ಮೊದಲು ಚೌಳಿಕಾಯಿನ ಸೋಸ್ಕೋಬೇಕಿದ್ನ ಮೊದಲು ನಾನು ಸೋಸ್ ಇಡ್ತಿದ್ದೆ ಟೈಮ್ ಇದ್ದಿದ್ದಿಲ್ಲ ಹಿಂಗಾಗಿ ನಾನು ಆಗ ಸೋಸಿ ಆಗ ಮಾಡಕತ್ತೀನಿ ಇಲ್ಲಾಂದ್ರೆ ಅಡ್ವಾನ್ಸ್ ಆಗಿ ಒಂದು ದಿನ ಮೊದಲು ನಾನು ಸೋಸ್ ಇಟ್ಕೊಂಡ್ಬಿಟ್ಟಿರ್ತೀನಿ ಪ್ಲಾಸ್ಟಿಕ್ ಕವರ್ನಾಗ ಹಾಕಿ ಇಟ್ಕೊಂಡಿರ್ತೀನಿ ಬೇಕಂದಾಗ ಮಾಡ್ಕೋಬೋದು ಈ ಸರಿ ನಾನು ಸೋಸ್ ಇಟ್ಕೊಳಕ್ಕೆ ಟೈಮ ಸಿಗಲಿಲ್ಲ ಹಿಂಗಾಗಿ ನಾನು ಈಗ ಚೌಳಿಕಾಯಿ ಪಲ್ಯ ಮಾಡೋ ಮುಂದೆ ಸೋಸ್ ಇಟ್ಕೊಳಕತ್ತೀನಿ ಮೊದಲು ಮಾಡಿಟ್ರೆ ಭಾಳ ಈಸಿ ಆಗ್ತೈತಿ ಒಂದೊಂದು ಸಾರಿ ನನಗೆ ಟೈಮ ಸಿಗಂಗಿಲ್ಲ ಹಿಂಗಾಗಿ ಈಗ ಸೋಸಾಕತ್ತೀನಿ ಸೋಸಿ ನಾನು ಚೌಳಿಕಾಯಿ ಪಲ್ಯ ಮಾಡ್ಕೋಬೇಕು ಹುಡುಗರು ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ರು ನಾನು ಸೋಸಾಕತ್ತೀನಿ ಮಾತಾಡ್ಕೊಂತ ಸೋಸಾಕತ್ತೀನಿ ಹಿಂಗಾಗಿ ವಾಯ್ಸ್ ಕೊಡಾಕತ್ತೀನಿ ಯಾಕಂದರೆ ಟಿ ವಿ ಹಚ್ಕೊಂಡಿದ್ರು ಅವರು ಆ ಸೌಂಡಿಗ ನನ್ನ ವಾಯ್ಸ್ ಕೇಳಿಸಲ್ಲ ಅಂಥೇಳಿ ನಾನು ವಾಯ್ಸ್ ಕೊಟ್ಟೀನಿ ಚೌಳಿಕಾಯಿ ನಾನು ಸೋಸಿ ಆಮೇಲೆ ತೊಳೆದಿಟ್ಕೊಂಡೀನಿ ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪ್ಯಾನ್ ಇಟ್ಟೀನಿ ಈಗ ಏನೇನು ಬೇಕೋ ಎಲ್ಲ ತರಕಾರಿಗಳನ್ನ ಹೆಚ್ಚಿಟ್ಕೊಂಡೀನಿ ಟಮಾಟಣ ಆಯಿತು ಹಸಿಮೆಣಸಿನ್ಕಾಯಿ ಪೇಸ್ಟು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಅಂದರೆ ದಾಲ್ ಕಿಚಡಿ ಮಾಡಕತ್ತಿದ್ದೆಲ್ಲ ಅದಕ್ಕೆ ಮತ್ತು ಚೌಳಿಕಾಯಿ ಪಲ್ಯ ಎರಡಕ್ಕೂ ಹೆಚ್ಚಿಟ್ಕೊಂಡೀನಿ ದಾಲು ಮತ್ತು ಅಕ್ಕಿನ ನಾನು ಬೇಯಿಸಿಟ್ಕೊಂಡೀನಿ ದಾಲ್ ಕಿಚಡಿ ಮಾಡಕ್ಕೆ ಈಗ ಚೌಳಿಕಾಯಿ ಪಲ್ಯ ಆಗಿಂದ ಅದಕ್ಕೆ ಒಗ್ಗರಣೆ ಕೊಡಬೇಕು ದಾಲ್ ಕಿಚಡಿಗ ಇವ್ರಿಗ ಆಲೂ ರೈಸ್ ಮಾಡೋಣ ಅಂತಂದೆ ಬೇಡ ಅಂದ್ರೆ ಹುಡುಗರು ಹಿಂಗಾಗಿ ಮತ್ತು ದಾಲ್ ಕಿಚಡಿ ಮಾಡಿದಾರಾತು ಅಂಥೇಳಿ ದಾಲ್ ಕಿಚಡಿಗ ಬೇಯಿಸಿಟ್ಕೊಂಡೇನು ರೆಡಿ ಮಾಡಿ ದಾಲು ಮತ್ತು ಅಕ್ಕಿನ ಈಗ ಸ್ವಲ್ಪ ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಚೌಳಿಕಾಯಿನ ಹಾಕ್ಕೊಂಡು ಹುರ್ಕೊಳಕತ್ತೀನಿ ಈ ಥರ ಹುರಿದ್ರೆ ಚೆನ್ನಾಗಿ ಟೇಸ್ಟ್ ಇರ್ತೈತಿ ಈ ಪಲ್ಲೆ ಹಂಗೆ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಂಗಿಲ್ಲ ಹಿಂಗಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಿದ್ನ ಇದಕ್ಕೆ ನಾವು ಚೌಳಿಕಾಯಿ ಪಲ್ಯಕ್ಕೆ ಗುರಳ್ ಪುಡಿ ಹಾಕ್ತೀವಿ ಗುರಳ್ ಪುಡಿ ಹಾಕಲಿಲ್ಲ ಅಂದ್ರೆ ಅಷ್ಟೊಂದು ಚೆನ್ನಾಗಂಗಿಲ್ಲ ಈ ಚೌಳಿಕಾಯಿ ಪಲ್ಯ ಹಿಂಗಾಗಿ ಗುರಳ್ ಪುಡಿನ ಬದ್ನೆಕಾಯಿ ಎಣ್ಗಾಯಿ ಪಲ್ಯ ಆಯಿತು ಹೋಳು ಪಲ್ಯ ಆಯಿತು ಮತ್ತು ಕೆಲವೊಂದು ಪಲ್ಯಗಳಿಗೆ ಗುರಳ್ ಪುಡಿ ಬೇಕೇ ಬೇಕು ನಮಗೆ ಗುರಳ್ ಪುಡಿ ಇಲ್ಲಾಂದ್ರೆ ನಡೆಯಂಗಿಲ್ಲ ಇದು ಹಾಕಿದ್ರೆ ಟೇಸ್ಟ್ ಆಗೋದು ಪಲ್ಯ ಹಿಂಗಾಗಿ ನಾವು ಗುರಳ್ ಪುಡಿ ಜಾಸ್ತಿ ಪ್ರಮಾಣದಾಗ ಯೂಸ್ ಮಾಡ್ತೀವಿ 15 ದಿನಕ್ಕೊಮ್ಮೆ ನಾನು ಗುರಳ್ ಪುಡಿನ ಮಾಡಿಟ್ಕೊಂಡಿರ್ತೀನಿ ಅಂದ್ರೆ 15 ದಿನ ಖಾಲಿ ಆದ ತಕ್ಷಣ ಮತ್ತು ಮಾಡಿ 15 ದಿನ ಅಷ್ಟು ಯೂಸ್ ಮಾಡ್ತೀನಿ ಜಾಸ್ತಿ ದಿನ ಯೂಸ್ ಮಾಡಬಾರ್ದು ಅಷ್ಟೊಂದು ಚೆನ್ನಾಗಿರಂಗಿಲ್ಲ ಫ್ರೆಶ್ ಆಗಿ ಆಗ ಮಾಡಿಕೊಂಡು ಒಂದು 15 ದಿನ ನಡೀತೈತಿ ಅಷ್ಟು 15 ದಿನ ಅಷ್ಟು ಮುಗಿದ ಮೇಲೆ ಮತ್ತೆ ಮಾಡ್ಕೊತೀನಿ ಈಗ ದಾಲ್ ಕಿಚಡಿಗ ಆ ಕಡೆ ಬಾಳ್ಗಿ ಇಟ್ಟೇನೆ ನಾನು ಈಗ ಅಕ್ಕಿ ಮತ್ತು ಬೇಳೆ ಬೇಯಿಸಿಟ್ಕೊಂಡೀನಿ ಮೊದಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ರೆಡಿ ಮಾಡಿಟ್ಕೊಂಡೀನಿ ಅದಕ್ಕೆ ಟಮಾಟೊ ಈರುಳ್ಳಿ ಎಲ್ಲನೂ ಹೆಚ್ಚಿ ರೆಡಿ ಮಾಡಿಟ್ಕೊಂಡೀನಿ ಈಗೇನಿಲ್ಲ ಒಗ್ಗರಣೆ ಹಾಕೋದಷ್ಟೇ ಈಗ ಈ ಕಡೆ ನಾನು ಚೌಳಿಕಾಯಿ ಪಲ್ಯ ಮಾಡಕತ್ತೀನಿ ಆ ಕಡೆ ದಾಲ್ ಕಿಚಡಿ ಮಾಡಕತ್ತೀನಿ ಹಿಂಗಾಗಿ ಒಂದು ಸ್ವಲ್ಪ ಬೇಗ ಆಕೈತಿ ಹಿಂಗೆ ಮಾಡೋದ್ರಿಂದ ಹಿಂಗಾಗಿ ಎರಡೂ ಕಡೆ ಇಟ್ಟೀನಿ ತುಪ್ಪ ಹಾಕ್ಕೊಳಕತ್ತೀನಿ ಬಾಳ್ಗೆ ಈಗ ದಾಲ್ ಕಿಚಡಿಗೆ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತೈತಿ ಹಿಂಗಾಗಿ ತುಪ್ಪ ಹಾಕೇನಿ ನಾನು ನಿಮ್ಗೆ ಗೊತ್ತೈತಿ ತುಪ್ಪ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಇವರು ಹಂಗೆ ಮೇಲೆ ಆಮೇಲೆ ಹಾಕಿದ್ರೆ ತಿನ್ನೋಂಗಿಲ್ಲ ಹಿಂಗಾಗಿ ನಾನು ಅಡುಗೆ ಒಳಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟಿರ್ತೀನಿ ಈಗ ತುಪ್ಪ ಹಾಕಿಂದ ಒಂದು ಸ್ವಲ್ಪ ಎಣ್ಣೆ ಹಾಕೇನಿ ನಾನು ಎಣ್ಣೆನೂ ಮಿಕ್ಸ್ ಮಾಡ್ಕೊಂಡೀನಿ ಬರೀ ತುಪ್ಪ ಆದರೂ ಅಷ್ಟೊಂದು ಚೆನ್ನಾಗಿರಂಗಿಲ್ಲ ಹಿಂಗಾಗಿ ಎಣ್ಣೆ ಸ್ವಲ್ಪ ಹಾಕೀನಿ ತುಪ್ಪ ಒಂದು ಸ್ಪೂನು ಎಣ್ಣೆ ಒಂದು ಸ್ವಲ್ಪ 2 ಸ್ಪೂನ್ ಹಾಕೀನಿ ದೊಡ್ಡ ಸ್ಪೂನಿಂದ
ಸ್ವಲ್ಪ ಜೀರಿಗೆ ಹಾಕೊಂಡೆನಿ ಜೀರಿಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದ್ರೆ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಕರಿಬೇವು ಹಾಕೊಂಡಿನಿ ಈಗ ಹಸಿ ಮೆಣಸಿನಕಾಯಿ ಖಾರ ನೋಡ್ಕೊಂಡು ಹಾಕೋಬೇಕು ಮೆಣಸಿನಕಾಯಿ ಖಾರ ಇದ್ರೆ ಒಂದು ಅಥವಾ ಎರಡು ಹಾಕೋಬೇಕು ಇಲ್ಲಾಂದ್ರೆ ಜಾಸ್ತಿ ಹಾಕೋಬಹುದು ಈಗ ಈರುಳ್ಳಿ ಮತ್ತೆ ಹಸಿ ಮೆಣಸಿನಕಾಯಿ ಹಾಕೊಂಡಿನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿನಿ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ತುಂಬ ಚೆನ್ನಾಗಿರ್ತತಿ ಮತ್ತೆ ಶುಂಠಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಶುಂಠಿ ಬೆಳ್ಳುಳ್ಳಿ ಎರಡು ಅಷ್ಟೇ ಒಳ್ಳೆಯದು ಹೀಗಾಗಿ ಜಾಸ್ತಿ ನಾವು ಶುಂಠಿ ಬೆಳ್ಳುಳ್ಳಿನ ಅಡುಗೆ ಒಳಗೆ ಉಪಯೋಗಿಸ್ಬೇಕಾಗ್ತತಿ ನಾನು ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿ ಇಟ್ಕೊತೀನಿ ಖಾಲಿ ಆಗಿತ್ತು ಹೀಗಾಗಿ ನಾನು ಆಗ ಮಿಕ್ಸರ್ ಒಳಗೆ ಹಾಕ್ಕೊಂಡೆ ನಾನು ಈಗ ನೋಡ್ರಿ ರೆಡಿ ಆಯಿತು ನಾನೇನು ಪೂರ್ತಿ ತೋರಿಸಿಲ್ಲ ದಾಲ್ ಕಿಚಡಿ ಎಲ್ಲರಿಗೂ ಬರ್ತತಿ ಹೀಗಾಗಿ ನಾನು ಅಷ್ಟೊಂದು ತೋರಿಸಿಲ್ಲ ಡಿಟೇಲಾಗಿ ಈಗ ನಾನು ದಾಲ್ ಕಿಚಡಿ ರೆಡಿ ಮಾಡಿಟ್ಟೇನಿ ಈಗ ಚೌಳಿಕಾಯಿ ಪಲ್ಯ ಒಂದು ಮಾಡಬೇಕು ಚೌಳಿಕಾಯಿ ಪಲ್ಯಕ್ಕೂ ಇಲ್ಲಿ ಹುರಿದಿಟ್ಕೊಂಡಿನಿ ಚೌಳಿಕಾಯಿನ ನನ್ನ ಮಗ ನೋಡ್ರಿ ಬಂದು ಏನ ಹೇಳಾಕತ್ತಿದ್ದ ಒಳಗಡೆ ಬಂದುಬಿಡ್ತಾನ ಏನರ ಕೆಲಸ ಹೇಳ ಮಮ್ಮಿ ಅಂಥೇಳಿ ಈಗ ದಾಲ್ ಕಿಚಡಿ ರೆಡಿ ಮಾಡಿನಿ ಎಲ್ಲ ರೆಡಿ ಆಯಿತು ಚೌಳಿಕಾಯಿ ಪಲ್ಯಕ್ಕೆ ಇಟ್ಟಿದ್ದೆ ಅದು ಬೇಯೋಷ್ಟರಲ್ಲಿ ನಾನು ಈಗ ಪಾತ್ರೆಗಳಿದ್ದವು ಹೀಗಾಗಿ ಪಾತ್ರೆ ತೊಳೆದ್ರಾತು ಅಂಥೇಳಿ ಇಲ್ಲಾಂದ್ರೆ ಭಾಳ ಆಗಿಬಿಡ್ತಾವೆ ಊಟ ಮಾಡಿಂದ ಮತ್ತು ಅವು ಬರ್ತಾವೆ ಹೀಗಾಗಿ ಮೊದಲಿನ ಇವು ಊಟ ಮಾಡೋದಕ್ಕಿಂತ ಮೊದಲಿನೂ ನೋಡಿರಿ ಇವು ಪಾತ್ರೆಗಳು ಇಷ್ಟು ಬಂದಾವು ಈಗ ಟೀ ಕುಡ್ದಿದ್ವು ಮತ್ತು ನಾನು ಅಡುಗೆ ಮಾಡಿದ್ವು ಎಲ್ಲ ಯೂಸ್ ಮಾಡಿದ್ವು ಎಲ್ಲ ಆಗ ತೊಳ್ಕೊಳಕತ್ತೇನೆ ಅದಕ್ಕೆ ಭಾಳ ಆಗ್ತಾವೆ ಅಂಥೇಳಿ ಈಗ ಚೌಳಿಕಾಯಿ ಪಲ್ಯಕ್ಕೆ ನಾನು ಇಟ್ಟೇನಿ ಅದಿನ್ನೂ ಬೆಂದಿದ್ದಿಲ್ಲ ಅದಕ್ಕೆ ಅದು ಬೇರಾಗ ನಾನು ಇದನ್ನ ತೊಳ್ಕೊಂಡ್ರಾತಂಥೇಳಿ ಮತ್ತು ಪಾತ್ರೆ ತೊಳ್ಯಾಕೆ ಬಂದೆ ಪಾತ್ರೆಯನ್ನು ದಿನ ನಿಮ್ಗೆ ಗೊತ್ತೈತಿ ಎಷ್ಟು ಪಾತ್ರೆಗಳು ಬರ್ತಾವೆ ಬೆಳಗ್ಗೆ ಟಿಫನ್ ತಿಂದಿಂದ ಒಂದು ಸಾರಿ ಬರ್ತಾವೆ ಮಧ್ಯಾಹ್ನ ಊಟ ಮಾಡಿದ್ದ ಒಂದು ಸಾರಿ ಬರ್ತಾವೆ ಮತ್ತು ನಡು ಒಂದು ಏನರ ಮಾಡಿದ್ವಿ ಅಂದ್ರೆ ಮತ್ತು ನಡುವೂ ಬಂದಿರ್ತಾವೆ ಮತ್ತು ಸಾಯಂಕಾಲ ಟೀ ಕುಡ್ದಿಂದ ಒಂದು ಸಾರಿ ತೊಳಿಬೇಕು ನೈಟ್ ಊಟ ಮಾಡಿಂದ ಒಂದು ಸಾರಿ ನಿಮ್ಗೆ ಗೊತ್ತೈತಿ ಪಾತ್ರೆಗಳು ಎಷ್ಟು ಬರ್ತಾವೆ ಅನ್ನೋದು ಇದು ಪಲ್ಯ ನೀರು ಇನ್ನೂ ಐತಿ ನೀರೆಲ್ಲ ಹೋಗಬೇಕಿದು ಚೆನ್ನಾಗಿ ಬೇಯಬೇಕು ಚೌಳಿಕಾಯಿ ಪಾತ್ರೆಗಳನ್ನೆಲ್ಲ ತೊಳೆದೆ ಈಗ ಪಲ್ಯ ಕುದಿಯಾಕತ್ತೀಗ ಬೇಯಾಕಿಟ್ಟಿನಿ ಅದಾಗಿಂದ ಊಟಕ್ಕೆ ಹಾಕ್ಕೊಡ್ಬೇಕು ಊಟಕ್ಕೆ ಹಾಕ್ಕೊಟ್ಟು ಆಮೇಲೆ ನಾನು ಊಟ ಮಾಡಬೇಕು ಈಗ ಪಲ್ಯ ಕುದಿದ್ರಾಗ ನಾನು ಪಾತ್ರೆಗಳನ್ನ ತೊಕೊಂಡ್ಬಿಟ್ಟೆ ಇರ್ತದೆ ಅಂಥೇಳಿ ಎರಡು ಕೆಲಸ ಮುಗಿದ್ಬಿಡ್ತಾವಂತ ಹೇಳಿ
पल माकिट आमेल पात्रगने क्लीन माने इन ऊटमून मत क्लीन क्लीन मत बेगी रेडी आगे बेगी इट्र ईजी आगत बेगे अंत नोड़ी पलू आयतु दाल किचड़ीटे पल्यी दाल किचड़ रेडी आयतु पलू रेडी आयतु हाकोडी मत ऊटमा मत सिंग ಈಗ ದೀಪಕಗ ಊಟಕ್ಕೆ ಹಾಕೊಟ್ಟೆ ನೋಡ್ರಿ ಅವಂಗ ಈರುಳ್ಳಿ ಸೇವ್ ಹಾಕೊಂಡು ತಿಂತಾನ ಅವನು ದಾಲ್ ಕಿಚಡಿ ಒಳಗೆ ಈರುಳ್ಳಿ ಬೇಕಬೇಕು ಅವಂಗ ಸಣ್ಣಗೆ ಹೆಚ್ಚಿದ ಈರುಳ್ಳಿ ನಮ್ಮ ಮೋನೂನು ಊಟ ಮಾಡಕತ್ತಾನ ತೋರಿಸ್ತೀನಿ ನಿಮಗೆ ಇಲ್ಲೇ ಕೂತ್ಕೊಂಡು ಅಲ್ಲಿ ಹಾಲ್ನಾಗ ಕೂತ್ಕೊಳ್ಳಪ್ಪ ಅಂದೆ ಸೋಫಾದ ಮೇಲೆ ಅವನು ಇಲ್ಲೇ ಕೂತ್ಕೊಂತೀನಿ ಅಂತ ಹೇಳಿ ಇಲ್ಲೇ ಕೂತ್ಕೊಂಡ ನೋಡ್ರಿ ಮೋನೂನಿಗೂ ಹಾಕೊಟ್ಟೀನಿ ಮೋನೂಗೂ ಹಾಕೊಟ್ಟೀನಿ ದೀಪಕಗೂ ಹಾಕೊಟ್ಟೀನಿ ಮೋನು ತಿನ್ನಕತ್ತಾನ ಈಗ ದಾಲ್ ಕಿಚಡಿ ಇದು ತುಂಬಾ ಚೆನ್ನಾಗಿ ಬಹಳ ಇಷ್ಟಪಟ್ಟು ತಿಂತಾರೆ ಹಿಂಗಾಗಿ ಅವರು ಊಟ ಮಾಡಿದ್ರು ಈಗ ಹುಡುಗರು ನಾನು ಊಟ ಮಾಡಬೇಕು ಈಗ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬೈ ಬೈ ಗುಡ್ ನೈಟ್